ಸರ್ ನಮಸ್ಕಾರ, ಅದು ಓಮ್ನಿ ವ್ಯಾನ್ ಫೋಟೋಸ್ ಅಲ್ಲಿ ವಾಟ್ಸ್ಆಪ್ ಮಾಡಲ್ಲ, ಸೇಲಿಗಿರೋದ ಹ್ಞೂ ಸರ್, ಸೇಲಿಗಿರೋದು ಸರ್? ಮಾಡಲ್ ಎಷ್ಟು ಗಾಡಿದು ಹದಿನೆಂಟು ಮಾಡಲ್ ಸರ್, ಸರ್? ಎಷ್ಟನೇ ಓನರ್ ಗಾಡಿ ಸಿಂಗಲ್ ಓನರ್ ಸರ್, ಸರ್? ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಎಪ್ಪತ್ತೆಂಟು ಸಾವಿರ ಹೊಡೆ ಸರ್, ಸರ್? ಟೈರ್ ಎಲ್ಲ ಸ್ಪೆಂಟ್ ಇದಾವೆ, ಒಂದು 70% ಇದೆ ಸರ್ ಸರ್? ಕಂಡೀಷನ್ ಹೆಂಗಿದೆ ಗಾಡಿದು ಸರ್? ಗುಡ್ ಕಂಡೀಷನ್ ಇದೆ ಗಾಡಿ ಸರ್. ಗಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ರನ್ನಿಂಗ್ ಇದೆಯಾ? ಹ್ಞೂ ಸರ್, ಎಲ್ಲ ರನ್ನಿಂಗ್ ಇದೆ ಸರ್. ಲೋನ್ ಇದೆ ಗಾಡಿ ಮೇಲೆ? ಇಲ್ಲ ಸರ್, ಲೋನ್ ಇಲ್ಲ ಸರ್. ಗಾಡಿ ಒರಿಜಿನಲ್ ಪೇಂಟ್ ರೀಪೇಂಟ್ ಆಗಿದೆಯಾ? ಒರಿಜಿನಲ್ ಪೇಂಟ್ ಸರ್. ಸರ್ ಗಾಡಿ ಎಲ್ಲ ತಗ್ಲಿಬಿಟ್ಟು ಡೆಂಟು ಕ್ರ್ಯಾಚ್ ಏನಾದ್ರು ಆಗಿದೆಯಾ? ಇಲ್ಲ ಸರ್, ಏನಿಲ್ಲ ಸರ್. ಅದು 5 ಸೀಟರ್ 8 ಸೀಟರ್ ಗಾಡಿ? 5 ಸೀಟರ್ ಸರ್. ಸರ್ ಪ್ಯೂರ್ ಪೆಟ್ರೋಲ್ ಎಲ್ ಪಿ ಜಿ ಸಿ ಎನ್ ಜಿ ಏನಾದ್ರು ಇದೆಯಾ? ಪ್ಯೂರ್ ಪೆಟ್ರೋಲ್ ಸರ್. ಸರ್ ಎಲ್ಲಿ ಗಾಡಿ ಲೊಕೇಶನು? ಹಿರೇಕೇರೂರು ಸರ್. ಜಿಲ್ಲೆ ಯಾವ್ದು ಬರುತ್ತೆ ನಿಮಗೆ? ಜಿಲ್ಲಾ ಹಾವೇರಿ ಸರ್. ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು? ಸರ್ ಓನರ್ ಸರ್. ಸರ್ ಹೆಸರು ಗಾಡಿ ನೀವು ಮಾಡಿಸ್ಕೊಡ್ತಾರೆ, ಟ್ರಾನ್ಸ್ಫರ್ ಗಾಡಿ ತೊಗೊಂಡ್ರೆ ಮಾಡಿಸ್ಕೋಬೇಕಾ? ಸಿ ಸಿ ತೆಗಿಸ್ಕೊಡೋದು ಸರ್, ಅವ್ರ ಹೆಸರು ಅವರ ಮಾಡಿಸ್ಕೋ. ಗಾಡಿಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿರಾ? ಈ ವುಡ್ ಬಂಪರ್ ಇದೆ ಸರ್. ಅದೇನು ಬಿಚ್ಕೊಳ್ದಂಗೆ ಕೊಡೋದು? ಇಲ್ಲ ಸರ್, ಅದು ಗಾಡಿ ಜೊತೆ ಕೊಡ್ತೀನಿ. ಏನು ಕೊಟ್ ಮಾಡ್ತಾರೆ ಗಾಡಿ ರೇಟು ಸರ್? 290 ಹೇಳ್ತಾರೆ ಸರ್. ಸರ್ ಇನ್ನೂ ಕಡಿಮೆ ಅಂದ್ರೆ ಎಲಿಗೆಂಟ್ ಆಗ್ಬೋದು ಗಾಡಿ ರೇಟ್ ಫೈನಲ್? ಒಂದು 5-10 ಸಾವಿರ ಕಮ್ಮಿ ಮಾಡ್ಕೊಳೋಣ ಸರ್ ಗಾಡಿ. ಓಕೆ ಸರ್, ವಿಡಿಯೋ ಸಬ್ಮಿಟ್ ಮಾಡ್ತೀವಿ. NBN ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ಕೊಂಬಂದು ನಿಮ್ಮ ಗಾಡಿ ಯಾರನ್ನ ತೊಗೊಂಡ್ರೆ ಸ್ವಲ್ಪ ಆದಷ್ಟು ನೆಗೋಷಿಯೇಟ್ ಮಾಡಿಕೊಡ್ರಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ ಕರ್ನಾಟಕ, ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ಮ ಗಾಡಿ ಸೇಲಿಗಿದೆ, ಮನೆ ಸೇಲಿಗಿದೆ, ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು, ಹಾಗೆ ಪ್ರಮೋಷನ್ ವೀಡಿಯೋ ಮಾಡ್ಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ. ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ, ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ 8155000401 ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ವಾಪಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಬಿಟ್ಟು ನಮ್ಮ ಒಂದು NBN ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ, ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ. ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತೀರಾ. ಎಚ್ಚರಿಕೆ.